ಜಯರಾಗ್ ಅವ್ರಿಗೂ ಕೂಡ ಬಳಸ್ತು ಬೇಸರ ಆಗುತ್ತೆ, ಕಣ್ಣೀರಾಗ್ತಾರೆ. ರೇಣುಕಾ ಸ್ವಾಮಿ ಅವರ ಒಂದು ವಿಚಾರದಲ್ಲಿ, ಡಿಬೋಸ್ ದರ್ಶನ್ ಅವರ ಒಂದು ವಿಚಾರ ಸೊ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಏನೆಲ್ಲ ಆಯ್ತು, ಯಾವೆಲ್ಲ ಪ್ರಕರಣಗಳು, ಯಾವೆಲ್ಲ ಟ್ವಿಸ್ಟ್ ಗಳು ಬರ್ತಾ ಇದೆ ಅಂತ ವಿಜಯರಾಘವೇಂದ್ರ ಅವ್ರಿಗೂ ಕೂಡ ಬಹಳಷ್ಟು ನೋವಿದೆ. ಜೊತೆಗೆ ಡಿಬೋಸ್ ದರ್ಶನ್ ಅವರು ನೆಚ್ಚಿಗೂ ಈ ರೀತಿ ಮಾಡ್ಬಿಟ್ರ ಅಂತ ಒಂದು ಶಾಕಿಂಗ್ ಕೂಡ ಎಲ್ರಿಗೂ ಕೂಡ ಕಾಡುತ್ತಿದೆ. ಆದ್ರೆ ಅದು ಅವರ ಒಂದು ಉಡುಗುರು ಸಹ ಮಾಡಿದ್ದಾರೆ. ಜೊತೆಗೆ ಡಿಬೋಸ್ ಅವರೇ ಒಂದು ಪ್ರಚೋದನೆ ಹೇಳಿಕೆ ಕೊಟ್ಟಿದ್ದು, ಅವರೇ ಖರ್ಚು ಎಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ದು ಅಂತ ಕೂಡ ಹೇಳಲಾಗುತ್ತಿದೆ. ಜಡ್ಜ್ ಇದ್ದಾರೆ, ಅದನ್ನ ಡಿಸೈಡ್ ಮಾಡ್ತಾರೆ. ಒಟ್ಟಿನಲ್ಲಿ ವಿಜಯರಾಘವೇಂದ್ರ ಅವರ ಒಂದು ಫಸ್ಟ್ ರಿಯಾಕ್ಷನ್ ನೋಡೋದಾದ್ರೆ ಅವ್ರಿಗೂ ಬೇಸರ ಇದ್ದು, ಮುಖ್ಯವಾಗಿ ರೇಣುಕಾ ಸ್ವಾಮಿ ಅವರ ಒಂದು ಕುಟುಂಬವನ್ನ ಸೇಫ್ ಮಾಡಬೇಕು ಈ ಒಂದು ಟೈಮ್ನಲ್ಲಿ. ಅವರು ತುಂಬಾನೇ ನೋವಿನಲ್ಲಿದ್ದಾರೆ, ಅವ್ರಿಗೆ ಮೇಲೆತ್ತುವಂತ ಕೆಲಸವನ್ನ ಮಾಡಬೇಕು, ಕುಗ್ಗಿಸುವಂತ ಕೆಲಸ ಯಾವತ್ತೂ ಕೂಡ ಮಾಡಬಾರ್ದು. ಸೊ ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಅವರ ಮನೆಗೆ ರಾಜಕಾರಣ ವ್ಯಕ್ತಿಗಳಾಗಿರ್ಬೋದು, ಸಿನಿಮಾ ತಾರೆಯರಾಗಿರ್ಬೋದು, ಮತ್ತೆ ಫಿಲ್ಮ್ ಚೇಂಬರ್ ಆಗಿರ್ಬೋದು, ಈ ರೀತಿ ಸಾಮಾನ್ಯ ವ್ಯಕ್ತಿಗಳು ಹೋಗಿ ಧೈರ್ಯವನ್ನ ತುಂಬುತ್ತಿದ್ದಾರೆ. ಆರ್ಥಿಕವಾಗಿ ಏನಾದರೂ ಒಂದು ದುಡ್ಡನ್ನ ಕೊಟ್ಟು ಸಹಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ವಿಜಯರಾಘವ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಲ್ಲಿ ಆಗುತ್ತೆ ಬೆಳವಣಿಗೆ ಚಿತ್ರರಂಗದಲ್ಲಿ ಅಂತ. ಏನೆಲ್ಲ ನೋಡ್ತಾ ಇದೀವಿ, ಕೋರ್ಟ್ ಅಂತ ಮತ್ತೆ ಪೊಲೀಸ್ ಸ್ಟೇಷನ್ ಅಂತ ಎಲ್ಲವೂ ಕೂಡ ದರ್ಶನ್ ಅವರ ವಿಚಾರ ಬಹಳಷ್ಟು ರೀತಿಯಲ್ಲಿ ಬೇಸರ ತರಿಸುವಂತ ವಿಚಾರವೇ. ವಿಜಯರಾಘವೇಂದ್ರ ಅವ್ರಿಗೂ ಕೂಡ ಬೇಸರ ಇದೆ, ಕಣ್ಣೀರ್ ಹಾಕಿದ್ದಾರೆ ಒಂದು ವಿಚಾರವಾಗಿ. ಪಾಪ ರೇಣುಕಾ ಸ್ವಾಮಿ ಅಮಾಯಕ ಹುಡುಗನನ್ನ ಬಲಿ ಪಡೆದ್ರು ಅಂತ.